ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಸಹ. ಅಪ್ಪಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿಲ್ವಾ? ಹಬ್ಬ ಅಲ್ಲ, ಮನೇಲೆಲ್ಲ ರೆಡಿ ಮಾಡ್ತಾ ಇದ್ದಾಳೆ, ನಾನು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಇಲ್ಲಿ ನಮ್ಮ ಡುಮ್ಮ ಸರ್ ಮೇಲಿದ್ದಾರೆ, ವಿಶ್ ಮಾಡು. ಹಲೋ, ನಿಮ್ಮ ಮನೆಗೂ ಕರೆಂಟ್ ಫ್ರೀ ಆಗಿ ಕೊಟ್ಟಿದ್ದಾರಾ? ಯಾಕೋ ಅಲ್ವೋ, ಈ ಪಾರ್ಟಿ ವೆಂಟಿಲೇಷನ್ ಇದೆ, ಸೂರ್ಯನು ದಗ ದಗ ಅಂತ ಉರಿತಾ ಇದ್ದಾನೆ, ಆದರೂ ಹಗಲೆಲ್ಲ ಇಷ್ಟೊಂದು ಲೈಟ್ ಹಾಕೊಂಡಿದ್ಯಲ್ಲ. ಅಲ್ವಾ, ರಾತ್ರಿ ಹೊತ್ತು ನಿನಗೆ ಕತ್ಲೆ ಅಂದ್ರೆ ಭಯ, ಲೈಟ್ ಹಾಕೊಂಡಿರ್ತೀಯ, ಓಕೆ. ಹಗಲಲ್ಲೂ ಇಷ್ಟೊಂದು, ನಿನಗಿನ್ನೂ ಆ ಭಯ ಹೋಗಿಲ್ವಾ? ಕರೆಕ್ಟ್. ನೀವ್ ಯಾಕೆ ಕತ್ಲೆ ಭಯ ಪಡ್ತೀರಾ? ಅದಕ್ಕೆ ಸರಿಯಾದ ಟೈಮ್ಗೆ ಬಂದ್ರಿ, ಹೇಳ್ತೀನಿ ಬನ್ನಿ. ನಾನು ಹೇಳ್ತೀನಿ ಅಂತ ತಡ್ಕೊಂಡಿರ್ಲಿ, ಹೇಳ್ಬಿಡ್ಬೇಕು ಕೆಲವು ವಿಷಯನ. ಅದೇನು ಅಂದ್ರೆ, ಅದಕ್ಕೆ ನಾನು ಅತ್ತಿಗೆ ಮಾತಾಡ್ತಾ ಇದೀವಿ ತಾನೆ, ಮದ್ದದಲ್ಲಿ ಮಾತಾಡಬಾರ್ದು. ನೀನ್ ಹಂಗೆ ಬೇರೆ ಹತ್ರ ಮಾತಾಡೋಣ, ಮದ್ದಿಗೆ ಬರ್ತೀನ ಇಲ್ಲ ತಾನೆ? ಸುಮ್ನರ ಅದಕ್ಕೆ ಕತ್ಲೆ ಅಂದ್ರೆ ಸಾಕು, ಸುಮ್ನಿರಾ? ಏ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲೇನಾ? ಏನ್ ನಮ್ಮ ಮಾತಕ್ಕೆ ಬೆಲೆನೇ ಇಲ್ವಾ? ಮಾತಾಡ್ಬೇಕಿರೋ ಏಯ್, ನೀನ್ ಬಿಟ್ರೆ 24 ಗಂಟೆ ಮಾತಾಡ್ತೇಕಣ. ಇಲ್ಲಿ ಯಾಕೋ ಬಂದಿದ್ದು? ಹಬ್ಬಕ್ಕೆ ವಿಶ್ ಮಾಡಕ್ತಾನೆ? ವಿಶ್ ಮಾಡಿದ್ದಾಯ್ತಾನೆ, ಹೊರಡು. ಮನೇಲಿ ನನ್ನ ಡಾರ್ಲಿಂಗ್ಸ್ ಎಲ್ಲ ಕಾಯ್ತಾರ್ತಾರ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡು. ಯಾಕೆ ಅವ್ರನ್ನ ತಡೀತಿದ್ದೀರಾ? ಅದೇನು ಅಂತ ನನ್ಗೆ ಗೊತ್ತಾಗಬೇಕು, ಗೊತ್ತಾಗೋವರೆಗೂ ನನಗೆ ಸಮಾಧಾನ ಆಗಲ್ಲ. ನೀವು ಸುಮ್ಮನಿರಿ ಆನಂದರು, ನೀವು ಹೇಳಿ ಏನದು ಕರೆಂಟ್ ರಹಸ್ಯ? ಅದಕ್ಕೆ ಅದು ಹೇಳಿದ್ರೆ ಮಗನೇ ಫ್ರೆಂಡ್ಶಿಪ್ ಕಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡವು. ನನ್ನ ಹೆಂಡತಿ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಬಿಡ್ತೀನಿ. ಆದರೆ ನೀನು ಮಾತಾಡದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಕಣ. ಏನ್ ನಿಮ್ಮಿಬ್ರು ಮೈಂಡ್ ವೈಸ್? ಏನಿಲ್ಲ ಅದಕ್ಕೆ, ಅದು ಆಯ್ಸ್ಬಿಡ್ತೀನಿ. ಆನಂದ್ ಅವ್ರೆ, ನಾನು ಕೇಳ್ತಿದ್ದೀನಲ್ಲ, ಏನು ಅಂತೇಳಿ ನೀವು. ಬೇಡ ಅದಕ್ಕೆ, ಈ ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಸ್ಲೋಗನ್ ತರ ಕೆಲವನ್ನ ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕದ್ಗೆ. ಆಗ್ಲೇ ಒಂಥರ ಥ್ರಿಲ್ ಸಿಗೋದು. ಈಗ ನಾನು ಹೇಳ್ಬಿಟ್ರೆ ನಿಮ್ಮಿಂದ ಆ ಥ್ರಿಲ್ನ ಕಿತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಹೇಳಲ್ಲ, ನೀವು ಏನು ಕೇಳಬೇಡಿ. ಸಮಯ ಬಂದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಓಕೆನಾ? ನೋಡ್ತಾ ಇದ್ದೀರಾ ಆನಂದ? ಬಂದೇ ಇರೋ ಹ್ಯಾಪಿ ಸಂಕ್ರಾಂತಿ ಜೀವ. ವಿಶ್ ಯು ದ ಸೇಮ್. ಯಾಕೆ ಜೀವ ಡಲ್ ಆಗಿದೆಯಾ? ಏನ್ ಗೊತ್ತಾ ಮಹಿ, ನನ್ನ ಫ್ರೆಂಡ್ ಸುದೀಪ್ ಇದನ್ನಲ್ಲ, ಅವನ ಹೆಂಡತಿ ಯಾರಿಗೂ ಹೇಳದೆ ಕೇಳದೆ ಹೋಗಿ ಅಬೋರ್ಟ್ ಮಾಡ್ಸ್ಕೊಂಡ್ ಬಂದಿದ್ದಾಳೆ. ಅವನ ಹೆಂಡತಿ ಯಾರಿಗೂ ಹೇಳದೆ ಕೇಳದೆ ಹೋಗಿ ಅಬೋರ್ಟ್ ಮಾಡ್ಸ್ಕೊಂಡ್ ಬಂದಿದ್ದಾಳೆ. 4 ತಿಂಗಳು ಪ್ರೆಗ್ನೆಂಟ್ ಅವಳು. ಪಾಪ, ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿದಾಗಿಂದ ಸುದೀಪ್ ಎಷ್ಟು ಖುಷಿಯಾಗಿದ್ದ ಗೊತ್ತಾ? ಇನ್ನು ಈ ವಿಚಾರ ಗೊತ್ತಾದ್ಮೇಲೆ ಅವ್ನು ಎಷ್ಟು ನೋವು ಪಡ್ತಿದ್ದಾನೋ ಏನು. ನನಗೆ ಈ ವಿಷಯ ಕೇಳಿದ್ಮೇಲೆ ಒಂಥರ ಮೂಡ್ ಆಫ್ ಆಗ್ಬಿಟ್ಟಿದೆ. ಏನೋ ಆರೋಗ್ಯ ಸರಿ ಇಲ್ಲದೆ ಮಗು ಅಬೋರ್ಟ್ ಆಯಿತು ಅಂದರೆ ಒಂದು ಲೆಕ್ಕ, ಆದರೆ ಹೆಲ್ದಿ ಆಗಿರೋ ಮಗುನ ತೆಗೆಸೋದು ಅಂದರೆ ನನ್ನ ಪ್ರಕಾರ ಅದೊಂದು ಮರ್ಡರ್. ಪಾಪ, ಜೀವ ಭೂಮಿ ಬರೋದ್ರೊಳಗಡೆ ಹೊಟ್ಟೆಲೆ ಚೂಡ್ತಾರೆ. ಅಲ್ಲ, ಈ ಥರ ಮಾಡೋದಕ್ಕೆ ಅವ್ರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಏನು ಗೊತ್ತಾ, ಅವಳು ಅಬೋರ್ಟ್ ಮಾಡಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ ನೀನು ಶಾಕ್ ಆಗ್ಬಿಡ್ತೀಯ. ದಪ್ಪ ಆಗ್ತೀನಿ ಅನ್ನೋ ಕಾರಣಕ್ಕಂತೆ. ಅಲ್ಲ, ಇಂಥವ್ರಿಗೆ ಏನು ಹೇಳೋದು ಅಂತ ನೋಡು.
ನೀನ್ ಫ್ಯಾಷನ್ ಫೀಲ್ಡ್ ಅಲ್ಲಿ ಇದೆಯಾ, ನಿನಗೆ ಇಂತ ಯೋಚನೆ ಬಂದಿಲ್ಲ? ಅದ್ ಏನಾಗಿತ್ತು ಏನೋ ಅವಳಿಗೆ, ಹೋಗಿ ಎಪೋರ್ಟ್ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಈ ತರ ಯೋಚನೆ ಯಾರಿಗೂ ಬರಬಾರ್ದು ಮಹಿ. ಛೇ ಅಲ್ಲ, ಎಲ್ಲರೂ ಇಂಥ ಸಿಲಿ ಸಿಲಿ ರೀಸನ್ಗೆ ಅಬೋರ್ಡ್ ಮಾಡಿಸ್ಕೊಳ್ತಾ ಇದ್ರೆ ಪ್ರಪಂಚದಲ್ಲಿ ಮಕ್ಕಳೇ ಇರಲ್ಲ ಅಲ್ವಾ? ಮಕ್ಕಳು ಇಲ್ದಾಗಿರೋ ಪ್ರಪಂಚ ಹಸಿರು ಇಲ್ದಾಗಿರೋ ಮರುಭೂಮಿ ತರ ಆಗ್ಬಿಡುತ್ತೆ. ಹೋಗ್ಲಿ ಬಿಡು ಜೀವ, ಅವ್ರ ವಿಷಯ ನಮ್ಗೆ ಯಾಕೆ? ಪಾಪ ಅವ್ರಿಗೆ ಏನ್ ಕಷ್ಟ ಇತ್ತೋ ಏನೋ, ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ವಾ ಅವ್ರ ಕಷ್ಟ ಏನಿತ್ತು ಅಂತ ನಮಗ್ ಗೊತ್ತಾಗತ್ತೆ. ಸುಮ್ನೆ ಆಗಿಲ್ಲ, ಬೇರೆಯವ್ರನ್ನ ಜಡ್ಜ್ ಮಾಡಬಾರ್ದು. ಹೌದು, ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ? ಆಫೀಸ್ಗೆ ಹೋಗಲ್ವಾ? ಡ್ಯೂಟಿ ಇಲ್ಲ. ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಅಕ್ಕ ಫೋನ್ ಮಾಡಿದ್ಲು, ನಿಮ್ಮಣ್ಣ ನಿನ್ನ ನೋಡ್ಬೇಕಂತೆ, ಅವರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರಂತೆ. ನಾವಿವಾಗ ಅಲ್ಲಿಗೆ ಹೋದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಾರೆ. ಅವ್ರಿಗೆ ಹೇಳ್ದೇನೆ ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ನನ್ನ ಪ್ಲಾನ್. ಗೆಟ್ ರೆಡಿ. ಓಕೆ. ಆದರೆ ಹೆಲ್ದಿ ಆಗಿರೋ ಮಗುನ ತೆಗ್ಸೋದು ಅಂದ್ರೆ ನನ್ನ ಪ್ರಕಾರ ಅದೊಂದು ಮರ್ಡರ್. ಈ ಸಲದ ಹಬ್ಬ ತುಂಬಾನೇ ಸ್ಪೆಷಲ್ ಕಣ. ಏಕೆ, ಯಾಕೆ? ಏಯ್, ಎಲ್ಲ ಬಾಯಿ ಬಿಟ್ಟು ಹೇಳ್ಬೇಕಾ ನಿನಗೆ? ಅತ್ತಿಗೆ ಬಂದಿದ್ದಾರೆ ಕಣ, ಅದಕ್ಕೆ ಈ ಹಬ್ಬ ತುಂಬಾ ಸ್ಪೆಷಲ್. ನೀನೇನೆ ಹೇಳೋ, ಒಂದು ಗಂಡಿನ ಜೀವನಕ್ಕೆ ಹೆಣ್ಣು ಎಂಟ್ರಿ ಆದ್ರೇನೆ ಕಣ ಪ್ರತಿಯೊಂದು ಸ್ಪೆಷಲ್ ಅನ್ಸ್ಕೊಳ್ಳೋದು, ಇಲ್ಲಾಂದ್ರೆ ಜೀವನನೇ ಖಾಲಿ ಫಲವಾಗ್ಬಿಡುತ್ತೆ. ಇನ್ನೋ ಈ ಅಡ್ನಾಡಿ ಕಂಪ್ಯಾರಿಸನ್ ಗಳ ಭಂಡಾರ ಕಣ, ಹೆಂಗೋ ಇವೆಲ್ಲ ಉಳಿಯುತ್ತೆ ನಿನಗೆ? ನಾವು ಅಂದ್ರೆ ಹಾಗೇನಮ್ಮ ಸ್ಪೆಷಲ್. ಓಡೆ ಪ್ರೆಸೆಂಟ್ ಸರ್ಪ್ರೈಸ್. ಚೆನ್ನಾಗಿದೆ ಪುಟ್ಟಿ? ಚೆನ್ನಾಗಿದ್ದೀನಿ ಅಣ್ಣ. ಹಾಯ್. ಹಾಯ್ ದೀವಾ. ಹಾಯ್ ಬಾವಾ. ಏ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಚೆನ್ನಾಗಿದೆ ಪುಟ್ಟಿ? ಚೆನ್ನಾಗಿದ್ದೀನಿ ಅಣ್ಣ. ಟೈಮ್ ಟೈಮ್ ತಿಂತಾ ಇದೆ ತಾನೆ? ನೋಡೋ, ಈಗ ನೀನ್ ಒಬ್ಳೆ ಎಲ್ಲ ಇರೋದು, ನಿನ್ನೊಳಗಡೆ ಇನ್ನೊಂದು ಪುಟ್ಟಿ ಜೀವ ಇದೆ. ನೀನು ಅದ್ರ ಬಗ್ಗೆನೂ ಕೇರ್ ತಗೋಬೇಕು. ನಿನ್ನ ಆರೋಗ್ಯ ಚೆನ್ಲ್ಲ ಅದರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆಯ್ತಾ? ಹಾ ಅಣ್ಣ. ಅದೆಷ್ಟು ಕೇರ್ ಮಾಡ್ತೀಯ ಅಣ್ಣ. ದುಡ್ಕಿ ಮಗುನ ತೆಗ್ಸ್ಬಿಟ್ಟಿದ್ದೀನಿ, ಮಗು ತರ ಖುಷಿ ಪಡ್ತಾರೋ ನಿನ್ನ ನಾನು ಹೇಗ್ ಫೇಸ್ ಮಾಡ್ಲಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.